प्रिय ವಿದ್ಯಾರ್ಥಿಗಳ ಹಾಗೆಲ್ಲ ಸ್ನೇಹಿತರಿಗೂ ರಾಕೇಶ್ ಮುಗದಿಂಡೆ ಚಾನೆಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ವಿಜ್ಞಾನ ವಿಷಯದಲ್ಲಿ 80ಕ್ಕೆ 80 ಅಂಕಗಳನ್ನು ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕಾದ್ರೆ ಪ್ರಾರಂಭದಲ್ಲಿ ಏನು ಮಾಡಬೇಕಂದ್ರೆ ಕಳೆದ ಸಾಲಿನಲ್ಲಿ ನಡೆದಂತಹ ಎಲ್ಲ ವಾರ್ಷಿಕ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಅದರಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರತಕ್ಕಂತ ಪ್ರಶ್ನೆಗಳನ್ನು ಗುರುತಿಸಿಕೊಂಡು ಪ್ರಾರಂಭದಲ್ಲಿ ಅವುಗಳನ್ನು ರೂಢಿ ಮಾಡಿಕೊಳ್ಳಬೇಕು. ನಂತರ ಸರಣಿ ಪರೀಕ್ಷೆ ಇರಬಹುದು, ಪೂರ್ವ ಸಿದ್ಧತಾ ಪರೀಕ್ಷೆ ಇರಬಹುದು, ಅದರಲ್ಲಿರ್ತಕ್ಕಂಥ ಪ್ರಶ್ನಾವಳಿಗಳು ಯಾವ ಘಟಕಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಶ್ನೆಗಳು ಬಿದ್ದವು, ಅದರ ಜೊತೆಗೆ ಅಪ್ಲೈಡ್ ಕ್ವೆಶ್ಚನನ್ನು ಯಾವ ರೀತಿ ಕೇಳಲಾಗಿದೆ ಅದನ್ನು ಆಧರಿಸಿ ವಿದ್ಯಾರ್ಥಿಗಳ ಮೂಲಕ ಅಧ್ಯಯನ ಮಾಡಬೇಕಾಗ್ತದೆ. ಈಗ ಸರಣಿ ಪರೀಕ್ಷೆ, ಪೂರ್ವ ಸಿದ್ಧತಾ ಪರೀಕ್ಷೆ ಮತ್ತು ವಾರ್ಷಿಕ ಪರೀಕ್ಷೆಗೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮಲ್ಲಿರ್ತಕ್ಕಂಥ ಎಲ್ಲ ವೀಡಿಯೋಗಳನ್ನ ತಾವು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಎಲ್ಲ ವೀಡಿಯೋಗಳು ಲಭ್ಯ ಆಗ್ತಂತ ಇರ್ತಾ. ಇವತ್ತಿನ ತರಗತಿಯಲ್ಲಿ ಅನುವಂಶತೆ ಮತ್ತು ಜೀವ ವಿಕಾಸ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗಳಿಗೆ ಕೇಳಬಹುದಾದ ಇಂಪಾರ್ಟೆಂಟ್ ಪ್ರಶ್ನೋತ್ತರಗಳನ್ನ ಚರ್ಚೆ ಮಾಡೋಣ. ಮೊದಲನೇದಾಗಿ ಅಧ್ಯಾಯ 9 ಅನುವಂಶತೆ ಮತ್ತು ಜೀವ ವಿಕಾಸ. ಏಪ್ರಿಲ್ 2019 ನಡೆದಂಥ ವಾರ್ಷಿಕ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳು. ಮೊದಲನೇ ಪ್ರಶ್ನೆ, ಬಹು ಆಯ್ಕೆ ಪ್ರಶ್ನೆ. ಪ್ರಬಲ ಗುಣವಾದ ದುಂಡನೆಯ ಹಳದಿ ಬೀಜಗಳನ್ನು ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯವನ್ನು ದುರ್ಬಲ ಗುಣವಾದ ಸುಕ್ಕಾದ ಹಸಿರು ಬೀಜಗಳೊಂದಿಗೆ ಉತ್ಪಾದಿಸುವ ಶುದ್ಧ ಬಟಾಣಿ ಸಸ್ಯಗಳೊಂದಿಗೆ ಸಂಕರಿಸಲಾಗಿದೆ. ಮೆಂಡಲ್ರವರ ಪ್ರಯೋಗದ F1 ಪೀಳಿಗೆಯಲ್ಲಿ ದುಂಡಗಿನ ಹಸಿರು ಬೀಜಗಳನ್ನು ಹೊಂದಿರುವ ಸಸ್ಯಗಳ ಸಂಖ್ಯೆ ನೋಡಿ. F2 ಪೀಳಿಗೆಯನ್ನು F1 ಪೀಳಿಗೆ ಅಂದಾಗ F1 ಪೀಳಿಗೆ ಅಂತಕ್ಕಂದರು ಅಂದರೆ ದುಂಡನೆ ಹಸಿರು ಬೀಜ ಹೊಂದಿರತಕ್ಕಂಥ ಸಸ್ಯಗಳ ಸಂಖ್ಯೆನ ಇರಲ್ಲ. ಆದ್ದರಿಂದ ಆನ್ಸರು 0 ಆಗಿರ್ತದೆ. ಯಾಕಂದರೆ F1 ಪೀಳಿಗೆ ದೊರೆತಂಥ ಸಸ್ಯಗಳೆಲ್ಲ ಪ್ರಬಲ ಗುಣವನ್ನು ವ್ಯಕ್ತ ಆಗ್ತದೆ. ಹಾಗಾದರೆ ಇಲ್ಲಿ ಪ್ರಬಲ ಗುಣ ಮಾತ್ರ ವ್ಯಕ್ತ ಆಗ್ತಕ್ಕಂಥದ್ದು ಅಂದರೆ ಯಾವುದು, ದುಂಡನೆ ಆಕಾರದ ಹಸಿರು ಸಸ್ಯ ದೊರೆತದ. ಅಂದರೆ ಆ ದುಂಡನೆ ಆಕಾರದ ಹಸಿರು ಸಸ್ಯದ ಕೇಳಿದರೆ F1 ಪೀಳಿಗೆಯಲ್ಲಿ ಅದು 0 ಇರ್ತದೆ. ಇನ್ನು ಪಳುವಳಿಕೆಗಳು ಎಂದರೇನು? ಪಳುವಳಿಕೆ ಅಂದರೆ ಜೀವಿಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣವಾಗಿ ಕೊಳೆಯದೆ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪಳುವಿಕೆಗಳ ಅಂತ ಕರೆಯಲಾಗ್ತದೆ. ಇನ್ನು ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಯಾವುದಂದರೆ ರಚನಾನುರೂಪಿ ಅಂಗಗಳು ಹಾಗೂ ಕಾರ್ಯಾನುರೂಪಿ ಅಂಗಗಳ ನಡುವಿನ ಇರ್ತಕ್ಕಂಥ ವ್ಯತ್ಯಾಸ ನೋಡಿ. ರಚನಾನುರೂಪಿ ಅಂಗ ಅಂದರೆ ಒಂದೇ ರೀತಿಯ ರಚನೆಯನ್ನು ಹೊಂದಿದ್ದು ಭಿನ್ನ ಕಾರ್ಯಗಳನ್ನು ನಿರ್ವಹಿಸುವ ಅಂಗಗಳಿಗೆ ರಚನಾನುರೂಪಿ ಅಂಗ ಅಂತ ಕರಿತವು. ಇನ್ನು ಕಾರ್ಯಾನುರೂಪಿ ಅಂಗಗಳಂದಾಗ ವಿಭಿನ್ನವಾದ ರಚನೆಯನ್ನು ಹೊಂದಿದ್ದು ಒಂದೇ ರೀತಿಯನ್ನು ಕಾರ್ಯನಿರ್ವಹಿಸ್ತಕ್ಕಂಥ ಅಂಗಗಳನ್ನು ಕಾರ್ಯಾನುರೂಪಿ ಅಂಗ ಅಂತ ಕರಿತವು. ರಚನಾನುರೂಪಿ ಅಂಗಗಳಿಗೆ ಕಪ್ಪೆಯ ಮುಂಗಾಲು, ಹಕ್ಕಿಯ ರೆಕ್ಕೆ, ಮಾನವನ ಕೈಯನ್ನು ಕೊಡ್ಬೋದು. ಕಾರ್ಯಾನುರೂಪಿ ಅಂಗಗಳಿಗೆ ಚಿಟ್ಟೆಯ ರೆಕ್ಕೆ, ಹಕ್ಕಿಯ ರೆಕ್ಕೆ, ಬಾವಲಿಯ ರೆಕ್ಕೆಯನ್ನು ಕೊಡ್ಬೋದು. ಮುಂದಿನ ಪ್ರಶ್ನೆ, ಪುರುಷ ಲಿಂಗವರ್ಣತಂತುಗಳು ಮತ್ತು ಮಹಿಳೆಯ ಲಿಂಗವರ್ಣತಂತುಗಳು ಇರತಕ್ಕಂಥ ವ್ಯತ್ಯಾಸಗಳನ್ನು ಬರೆಯಿರಿ. ಮಹಿಳೆಯ ಲಿಂಗವರ್ಣತಂತುಗಳು ಪರಿಪೂರ್ಣವಾದ ಜೋಡಿಯಾಗಿದ್ದು ಸಮಾನ ಗಾತ್ರದ XX ವರ್ಣತಂತುಗಳಾಗಿವೆ. ಪುರುಷನ ಲಿಂಗವರ್ಣತಂತು ಜೋಡಿಯಲ್ಲಿ ಸಾಮಾನ್ಯ ಗಾತ್ರದ ಎಕ್ಸ್ ವರ್ಣತಂತು, ಆಮೇಲೆ ಚಿಕ್ಕ ಗಾತ್ರದ ವಾಯು ವರ್ಣತಂತು ಇರ್ತದೆ. ಇನ್ನು ಐದನೇ ಪ್ರಶ್ನೆ, ಭಾಳ ಸಲ ಪುನರಾವರ್ತನೆ ಆಗಿರ್ತಕ್ಕಂಥ ಪ್ರಶ್ನೆ. ತಂದೆಯಿಂದಲೇ ಮಗು ಲಿಂಗ ನಿರ್ಧಾರವಾಗುತ್ತದೆ ಹೇಗೆ? ಎಲ್ಲ ಮಕ್ಕಳು ತಮ್ಮ ತಾಯಿಯಿಂದ ಅವರು ಹುಡುಗ ಅಥವಾ ಹುಡುಗಿಯಾದರೂ ಅಂದರೆ ಎಕ್ಸ್ ವರ್ಣತಂತುವನ್ನೇ ಪಡೆದುಕೊಳ್ತಾರೋ? ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿಯಾದರೆ ವಾಯು ವರ್ಣತಂತು ಪಡೆದ ಮಗು ಹುಡುಗನಾಗ್ತದೆ. ಇನ್ನು ಜೂನ್ 2019 ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಾಗಿರ್ತಕ್ಕಂಥ ಪ್ರಶ್ನೆಗಳು, ಬಟಾಣಿ ಸಸ್ಯಗಳ ವಿಭಿನ್ನ ರೂಪಗಳನ್ನು ತೋರಿಸುವ ಕೆಳಗಿನ ಕೋಷ್ಟಕವನ್ನು ಗಮನಿಸಿ. ಬೀಜದ ಬಣ್ಣ ಹೂವಿನ ಸ್ಥಾನವನ್ನು ಕೊಡಲಾಗಿದೆ. ಯಾಕಂದರೆ ಬೀಜದ ಬಣ್ಣ ಹಸಿರು, ಹೂವಿನ ಸ್ಥಾನ ಎಲೆಯ ಕಂಕುಳ, ಆಮೇಲೆ ಬೀಜದ ಬಣ್ಣ ಹಳದಿ ಇದ್ದಾಗ ಕಾಂಡದ ತುದಿ ಅಂತ ಕೊಡಲಾಗಿದೆ. ಅಂದರೆ ಇಲ್ಲಿ ಹಸಿರು ಬೀಜ ಮತ್ತು ಕಾಂಡದ ತುದಿಯಲ್ಲಿ ಹೂಗಳನ್ನು ಹೊಂದಿರುವ ತಳೀಕರಣ ಗುಣದ ಸೂಚಕ ಅಂತ ಕೇಳಿದರು. ಅಂದರೆ ಈ ಸೂಚಕ ಅಂದಾಗ ಯಾವುದು ಇರ್ತದೆ? ಕ್ಯಾಪಿಟಲ್ ಜಿ, ಸ್ಮಾಲ್ ಜಿ, ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಇದು ಇರ್ತದೆ. ಪ್ರಭೇದೀಕರಣಕ್ಕೆ ಕಾರಣವಾದ ಅಂಶಗಳನ್ನು ಪಟ್ಟಿ ಮಾಡಿರಿ.
ಪ್ರಭೇದೀಕರಣ ಕಾರಣವಾಗಿರ್ತಕ್ಕಂಥ ಅಂಶಗಳು, ನೈಸರ್ಗಿಕ ಆಯ್ಕೆ, ಅನುವಂಶೀಯ ದಿಕ್ಸೂಚಿ, ವಂಶವಾಹಿಗಳ ಹರಿವು, ಭೌಗೋಳಿಕ ಪ್ರತ್ಯೇಕತೆ ಅಥವಾ ಬೇರ್ಪಡುವಿಕೆ ಅಂತ ಕರಿತವು. ಪಳುವಿಕೆಗಳ ಕಾಲ ನಿರ್ಣಯಕ್ಕೆ ಸಾಪೇಕ್ಷ ವಿಧಾನವು ಹೇಗೆ ಸಹಾಯಕವಾಗಿದೆ? ಸಾಪೇಕ್ಷ ವಿಧಾನ ಅಂದಾಗ ಭೂಮಿಯನ್ನು ಅಗೆಯುತ್ತಾ ಹೋದಂತೆ ಮೇಲ್ಪದರದಲ್ಲಿ ದೊರೆತಕ್ಕಂಥ ಪಳುವಿಕೆಗಳು ಇತ್ತೀಚಿನವು, ಆಳಕ್ಕೆ ಹೋದಂತೆ ಅವು ಪ್ರಾಚೀನವಾಗಿರ್ತಕ್ಕಂಥವು ಅಂತ ತೀರ್ಮಾನಕ್ಕೆ ಬರಬಹುದು. ಜೀವಿ ಒಂದರ ಜೀವಿತ ಕಾಲದಲ್ಲಿ ಅನುಭವಗಳು ಜೀವಿ ವಿಕಾಸವನ್ನು ನಿರ್ದೇಶಿಸಲು ಸಾಧ್ಯವಿಲ್ಲ. ಏಕೆ? ಏಕೆಂದರೆ ಜೀವಿಯೊಂದು ಜೀವಿತ ಕಾಲದಲ್ಲಿ ಅನುಭವಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗಲ್ಲ. ತಂದೆಯಿಂದ ಅನುವಂಶವಾಗುವ ವರ್ಣತಂತುಗಳು ಮಗುವಿನ ಲಿಂಗವನ್ನು ನಿರ್ಧರಿಸುತ್ತವೆ. ವಿವರಿಸಿ. ಎಲ್ಲ ಮಕ್ಕಳು ತಮ್ಮ ತಾಯಿಯಂದಿರ ಅವರು ಹುಡುಗ ಅಥವಾ ಹುಡುಗಿಯಾದರೂ ಎಕ್ಸ್ ವರ್ಣತಂತುವನ್ನು ಪಡೆದುಕೊಳ್ತಾರೋ, ಆದರೆ ತಂದೆಯಿಂದ ಎಕ್ಸ್ ವರ್ಣತಂತು ಪಡೆದ ಮಗು ಹುಡುಗಿ ಹೇಗೆ ಹುಡ್ತದೆ? ವಾಯ್ ವರ್ಣತಂತು ಪಡೆದುಕೊಂಡ್ರೆ ಅದು ಹುಡುಗನಾಗಿ ಹುಡ್ತದೆ. ಇನ್ನು ಏಪ್ರಿಲ್ 2020 ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಾಗಿರ್ತಕ್ಕಂಥ ಪ್ರಶ್ನೆ. ಕಂದು ಬಣ್ಣದ ಕೂದಲಿನ ವಂಶವಾಹಿಯು ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಗಿಂತ ದುರ್ಬಲವಾಗಿದೆ. ಒಬ್ಬ ವ್ಯಕ್ತಿಯು ತನ್ನ ತಾಯಿಯಿಂದ ಕಂದು ಬಣ್ಣದ ಕೂದಲಿನ ವಂಶವಾಹಿಯನ್ನು, ತಂದೆಯಿಂದ ಕಪ್ಪು ಬಣ್ಣದ ಕೂದಲಿನ ವಂಶವಾಹಿಯನ್ನು ಅನುವಂಶವಾಗಿ ಪಡೆದರೆ ಆ ವ್ಯಕ್ತಿಯ ಕೂದಲಿನ ಬಣ್ಣವೇನು? ಬಣ್ಣ ಏನಂದರೆ ಕಪ್ಪು ಬಣ್ಣದ ಕೂದಲನ್ನು ಹೊಂದಿರ್ತದೆ. ದುಂಡನೆಯ ಹಳದಿ ಬಣ್ಣದ ಬೀಜಗಳನ್ನು ಬಿಡುವ ಸಸ್ಯಗಳನ್ನು ಸ್ವಕೀಯ ಪರಾಗಸ್ಪರ್ಶಕ್ಕೆ ಒಳಪಡಿಸಲಾಗಿದೆ. F2 ಪೀಳಿಗೆಯಲ್ಲಿ ದೊರೆತ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ F2 ಪೀಳಿಗೆಯಲ್ಲಿ ದೊರೆತಕ್ಕಂಥ ಸಸ್ಯದ ವಿಧಗಳನ್ನು ತಿಳಿಸಿ. ಈ ರೀತಿ ಬರ್ತದೆ. ಕ್ಯಾಪಿಟಲ್ ವೈ ಸ್ಮಾಲ್ ವೈ ಅಂದರೆ ದುಂಡನೆ ಹಳದಿ ಬೀಜ ಸಸ್ಯ 9, ದುಂಡನೆ ಹಸಿರು ಬೀಜ ಸಸ್ಯ 3, ಸುಕ್ಕಾದ ಹಳದಿ ಬೀಜ ಸಸ್ಯ 3, ಸುಕ್ಕಾದ ಹಸಿರು ಬೀಜ ಸಸ್ಯ 3. ಇದು ಪುಣ್ಯ ಚೌಕದ ಮೂಲಕ ಈ ರೀತಿ ಲಿಂಗಾಣುಗಳನ್ನು ಸೂಚಿಸಲಾಗ್ತದೆ. ಇನ್ನು ಜೀವ ವಿಕಾಸ ಎಂದರೇನು? ಜೀವ ವಿಕಾಸಕ್ಕೆ ಮೂರು ಆಧಾರಗಳನ್ನು ತಿಳಿಸಿ. ಜೀವ ವಿಕಾಸ ಅಂದರೆ ಸರಳ ಜೀವಿಗಳು ನಿಧಾನವಾಗಿ ಹಾಗೂ ನಿರಂತರವಾಗಿ ಸಂಕೀರ್ಣ ಜೀವಿಗಳಾಗಿ ಬದಲಾವಣೆ ಹೊಂದತಕ್ಕಂಥ ವಿದ್ಯಮಾನವನ್ನು ಜೀವ ವಿಕಾಸ ಅಂತ ಕರಿತು. ಜೀವ ವಿಕಾಸಕ್ಕೆ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳಂದಾಗ ಮೊದಲೇ ಸಾಕ್ಷ್ಯಾಧಾರ ಸಮರೂಪಿ ಅಂಗಗಳು. ವಿವಿಧ ಜೀವಿಗಳ ಗುಂಪುಗಳು ಒಂದೇ ಪೂರ್ವಜನಿಂದ ಉಗಮವಾಗಿರಬಹುದು ಎಂದು ಮಾಹಿತಿಯನ್ನು ನೀಡ್ತದೆ. ಕಾರ್ಯಾನುರೂಪಿ ಅಂಗಗಳು ಎರಡನೇದು, ಅಂಗಗಳ ಕಾರ್ಯ ಒಂದೇ ಆಗಿದ್ದರೂ ಅವುಗಳ ಪೂರ್ವಜ ಒಂದೇ ಆಗಿರುವುದಿಲ್ಲ ಎಂಬ ಮಾಹಿತಿಯನ್ನು ನೀಡ್ತದೆ. ಇನ್ನು ಪಳುವಿಕೆಗಳು ವಿವಿಧ ಜೀವಿಗಳ ಗುಂಪುಗಳ ನಡುವೆ ಸಾಮ್ಯತೆ, ವರ್ಗೀಕರಣ, ಕಾಲಾನುಕ್ರಮ ತಿಳಿಯಲು ಸಹಾಯಕವಾಗಿದೆ. ಸೆಪ್ಟೆಂಬರ್ 2020 ನಡೆದಂಥ ವಾರ್ಷಿಕ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಕ್ಕಿರ್ತಕ್ಕಂಥ ಪ್ರಶ್ನೆ. ಪಳುವಿಕೆಗಳ ಕಾಲವನ್ನು ಅಂದಾಜಿಸುವ ಎರಡು ವಿಧಾನಗಳನ್ನು ತಿಳಿಸಿ. ಪಳುವಿಕೆಗಳ ಕಾಲವನ್ನು ಅಂದಾಜಿಸುವ ಎರಡು ವಿಧಾನಗಳು, ಒಂದು ಸಾಪೇಕ್ಷ ವಿಧಾನ, ಇನ್ನೊಂದು ನಿರಪೇಕ್ಷ ವಿಧಾನ ಅಂತ ಬರ್ತದೆ. ಸಾಪೇಕ್ಷ ಅಂದರೆ ಭೂಮಿಯನ್ನು ಅಗೆಯುತ್ತಾ ಹೋದಂತೆ ಮೇಲ್ಪದರದಲ್ಲಿ ದೊರೆತಕ್ಕಂಥ ಪಳುವಿಕೆ ಇತ್ತೀಚಿನದು, ಆಳಕ್ಕೆ ಹೋದಂತೆ ಅದು ಪ್ರಾಚೀನವಾಗಿರ್ತಕ್ಕಂಥ ಪಳುವಿಕೆ ಅಂತ ಕಂಡುಬರ್ತದೆ. ಇನ್ನು ಸಮಸ್ಥಾನಿಗಳ ಕಾಲ ನಿರ್ಣಯ ವಿಧಾನ ಅಂದರೆ ಪೊಳುವಿಕೆಯಲ್ಲಿರುವ ಧಾತುಗಳ ಸಮಸ್ಥಾನಿಗಳ ಅನುಪಾತವನ್ನು ಆಧರಿಸಿ ಕಾಲ ನಿರ್ಣಯಿಸಲಾಗ್ತದೆ. ಮೆಂಡಲರು ಕೆಂಪು ಹೂಗಳನ್ನು ಹೊಂದಿರತಕ್ಕಂಥ ಸಸ್ಯಗಳನ್ನು ಬಿಳಿ ಹೂಗಳನ್ನು ಹೊಂದಿರತಕ್ಕಂಥ ಸಸ್ಯಗಳೊಂದಿಗೆ ಸಂಕರಿಸಿ ಅವುಗಳಿಂದ ಸಂತತಿಯನ್ನು ಉತ್ಪಾದಿಸಿದರು. F1 ಪೀಳಿಗೆಯಲ್ಲಿ ದೊರೆತಂಥ ಕೆಂಪು ಹೂಗಳನ್ನು ಹೊಂದಿರುವ ಸಸ್ಯಗಳು ಪೋಷಕ ಪೀಳಿಗೆಯ ಕೆಂಪು ಹೂ ಬಿಡ್ತಕ್ಕಂಥ ಸಸ್ಯಕ್ಕಿಂತ ಭಿನ್ನವಾಗಿವೆ. ಏಕೆ? ಕಾರಣಗಳೊಂದಿಗೆ ವಿವರಿಸಿ ಅಂತ ಅದ ಪ್ರಶ್ನೆ. ಪೋಷಕ ಸಸ್ಯಗಳಲ್ಲಿ ಕೆಂಪು ಹೂ ಬಿಡುವ ಗುಣವು ಪ್ರಬಲ ಹಾಗೂ ಬಿಳಿ ಹೂ ಬಿಡ್ತಕ್ಕಂಥ ಗುಣ ದುರ್ಬಲವಾಗಿರ್ತದೆ. ಪೋಷಕ ಜೀವಿಯ ಲಿಂಗಾಣುಗಳು ಈ ಗುಣಗಳ ಒಂದು ಪ್ರತಿಯನ್ನು ಮಾತ್ರ ಹೊಂದಿರ್ತದೆ. F1 ಪೀಳಿಗೆಯಲ್ಲಿನ ಸಸ್ಯವು ಪ್ರಬಲ ಗುಣ ಒಂದು ಪ್ರತಿಯನ್ನು R ಹಾಗೂ ದುರ್ಬಲ ಗುಣದ ಒಂದು ಪ್ರತಿಯನ್ನು r ಪಡೆದುಕೊಳ್ತದೆ. ಆದ್ದರಿಂದ F1 ಪೀಳಿಗೆಯಲ್ಲಿನ ಸಸ್ಯಗಳು ಸಹ ಕೆಂಪು ಹೂವನ್ನು ನೀಡ್ತವು. ಕೆಂಪು ಹೂ ಬಿಡುವ ಪೋಷಕ ಜೀವಿಯ ಜೀನ ನಮೂನೆ R ಆಗಿದ್ದರೆ ಪೀಳಿಗೆಯ ಸಸ್ಯ ಜೀನ ನಮೂನೆ R ಆಗಿರ್ತದೆ.
ಮೋಸ್ಟ್ ಲೈಕ್ಲಿ ಕ್ವಶನ್ಸ್ ಫಾರ್ 2020-21-22 ಅಂದರೆ ಪರೀಕ್ಷಾ ದೃಷ್ಟಿಯಿಂದ ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ಪ್ರಭೇದಗಳಲ್ಲಿನ ಭಿನ್ನತೆಗಳ ಸೃಷ್ಟಿ ಅವುಗಳ ಉಳಿವನ್ನು ಹೇಗೆ ಪ್ರೋತ್ಸಾಹಿಸುತ್ತದೆ? ಪ್ರತಿಯೊಂದು ಜೀವಿಯು ನಿರ್ದಿಷ್ಟ ಆವಾಸಕ್ಕೆ ಹೊಂದಿಕೊಂಡು ಅದಕ್ಕೆ ತಕ್ಕನಾದ ದೇಹದ ವಿನ್ಯಾಸವನ್ನು ಹೊಂದಿರ್ತದೆ. ಆವಾಸದಲ್ಲಿನ ಬದಲಾವಣೆಯಿಂದ ಜೀವಿಯ ಸಂತತಿ ನಶಿಸಿ ಹೋಗಬಹುದು. ಆವಾಸದಲ್ಲಿನ ಬದಲಾವಣೆಗೆ ಹೊಂದಿಕೊಳ್ಳಲು ಜೀವಿಯಲ್ಲಿ ಭಿನ್ನತೆ ಉಂಟಾಗ್ತದೆ. ಇದು ಜೀವಿಯ ಉಳಿವಿಗೆ ಸಹಾಯಕವಾಗಿದೆ. ಗುಣಗಳು ಪ್ರಬಲ ಅಥವಾ ದುರ್ಬಲವಾಗಿರಬಹುದು ಎಂಬುದು ಮೆಂಡಲ್ ರವರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಒಂದು ಗುಣಕ್ಕೆ ಕಾರಣವಾದ ಎರಡು ಭಿನ್ನ ಅಂಶಗಳು ಒಟ್ಟಿಗೆದ್ದಾಗ ಅವುಗಳಲ್ಲಿ ಮಾತ್ರ ಒಂದು ವ್ಯಕ್ತಾಗ್ತದೆ, ಇನ್ನೊಂದು ಗುಪ್ತವಾಗಿರ್ತದೆ. F1 ಸಂತತಿಯಲ್ಲಿ ಪ್ರಕಟಗೊಳ್ಳುವ ಅಂಶವನ್ನು ಪ್ರಬಲ ಹಾಗೂ ಗುಪ್ತವಾಗಿರ್ತಕ್ಕಂಥ ಅಂಶವನ್ನು ದುರ್ಬಲ ಅಂತ ಕರೆಯಲಾಗ್ತದೆ. ಗುಣಗಳು ಸ್ವತಂತ್ರವಾಗಿ ಅನುವಂಶವಾಗಿರ್ತವೆ ಎಂದು ಮೆಂಡೆಲ್ ರವರ ಪ್ರಯೋಗಗಳು ಹೇಗೆ ತೋರಿಸುತ್ತವೆ? ಎರಡು ಗುಣಗಳನ್ನು ನಿಯಂತ್ರಿಸುವ ಅಂಶಗಳು F2 ಪೀಳಿಗೆಯಲ್ಲಿ ಸ್ವತಂತ್ರವಾಗಿ ಅನುವಂಶವಾಗಿರ್ತವೆ. ಈ ಗುಣಗಳು ಪುನರ್ ಸಂಯೋಗ ಹೊಂದಿ ಹೊಸ ಸಂಯೋಜನೆ ಉಂಟಾಗ್ತವೆ. ಉದಾಹರಣೆಗೆ, ದುಂಡನೆಯ ಹಳದಿ ಬೀಜಗಳನ್ನು ಕೊಡ್ತಕ್ಕಂಥ ಸಸ್ಯ ಸುಕ್ಕುಗಟ್ಟಿರ್ತಕ್ಕಂಥ ಹಸಿರು ಬೀಜವನ್ನು ಕೊಡ್ತಕ್ಕಂಥ ಸಸ್ಯವನ್ನು ಸಂಕರಿಸಿದಾಗ F2 ಪೀಳಿಗೆಯಲ್ಲಿ ದುಂಡಾದ ಹಸಿರು ಬೀಜಗಳ ಹಾಗೂ ಸುಕ್ಕಾದ ಹಳದಿ ಬೀಜವನ್ನು ಕೊಡ್ತಕ್ಕಂಥ ಸಸ್ಯ ಉಂಟಾಗ್ತದೆ. ಮುಂದಿನ ಪ್ರಶ್ನೆ, ಪೊಳೆಯುಳಿಕೆಗಳು ಎಂದರೇನು? ಅವು ಜೀವ ವಿಕಾಸ ಪ್ರಕ್ರಿಯೆಯ ಕುರಿತು ನಮಗೇನು ತಿಳಿಸುತ್ತವೆ? ಪೊಳೆಯುಳಿಕೆ ಅಂದರೆ ಜೀವಿಗಳ ಇಡೀ ದೇಹ ಅಥವಾ ಕೆಲವು ಭಾಗಗಳು ಸಂಪೂರ್ಣವಾಗಿ ಕೊಳೆಯದೆ ಸಂರಕ್ಷಿಸಲ್ಪಟ್ಟ ಅವಶೇಷಗಳನ್ನು ಪೊಳೆಯುಳಿಕೆ ಅಂತ ಕರಿತವು. ಪೊಳೆಯುಳಿಕೆಗಳ ಅಂಗರಚನೆಯ ವಿಶ್ಲೇಷಣೆಯು ಜೀವ ವಿಕಾಸೀಯ ಸಂಬಂಧಗಳು ಎಷ್ಟು ಹಿಂದಿನವೆಂದು ನಿರ್ಧರಿಸಲು ಸಹಾಯ ಮಾಡ್ತವೆ. ಸಂಕೀರ್ಣ ಅಂಗಗಳು ಹಂತ ಹಂತವಾಗಿ ವಿಕಾಸಗೊಂಡಿರುವುದು ಪೊಳೆಯುಳಿಕೆ ಅಧ್ಯಯನದಿಂದ ತಿಳಿದು ಬರ್ತದೆ. ನೋಡಲು ಭಿನ್ನವಾಗಿರುವ ರಚನೆಗಳು ಕೂಡ ಸಾಮಾನ್ಯ ಪ್ರಯೋಜನ ಹೊಂದಿರುವ ಅಂಶ ಪೊಳೆಯುಳಿಕೆ ಅಧ್ಯಯನದಿಂದ ತಿಳಿದು ಬರ್ತದೆ. ನೋಡಲು ಪರಸ್ಪರ ವಿಭಿನ್ನವಾಗಿರುವ ಗಾತ್ರ ಬಣ್ಣ ರೂಪವನ್ನು ಹೊಂದಿರುವ ಮಾನವ ಜೀವಿಗಳೆಲ್ಲರೂ ಒಂದೇ ಪ್ರಭೇದಕ್ಕೆ ಸೇರಿದವರೆಂದು ಹೇಳಲಾಗ್ತದೆ. ಏಕೆ? ಯಾಕಂದರೆ ನಮ್ಮ ಅನುವಂಶೀಯ ಹೆಜ್ಜೆ ಗುರುತುಗಳನ್ನು ಹಿಂಬಾಲಿಸುತ್ತಾ ಹೋದಂತೆ ಮಾನವನ ಪ್ರಭೇದ ಪ್ರಾರಂಭ ಸದಸ್ಯ ಹೋಮೋ ಸೇಪಿಯನ್ಸ್ ತಲುಪ್ತಾನು. ನಾವೆಲ್ಲರೂ ವಾಸಿಸುತ್ತಿದ್ದರೂ ನಾವೆಲ್ಲರೂ ದಕ್ಷಿಣ ಆಫ್ರಿಕಾದಿಂದ ಖಂಡದಿಂದಲೇ ಬಂದಿದ್ದೇವೆ. ನೂರಾರು ವರ್ಷಗಳ ಹಿಂದೆ ನಮ್ಮ ಕೆಲವು ಪೂರ್ವಜರು ಆಫ್ರಿಕಾದಲ್ಲಿ ಉಳಿದರು, ಉಳಿದವರು ಪ್ರಪಂಚದ ವಿವಿಧ ಭಾಗಗಳಿಗೆ ವಲಸೆ ಹೋದರು. ಜೀವ ವಿಕಾಸೀಯ ನಿಯಮಾನುಸಾರ ಬ್ಯಾಕ್ಟೀರಿಯಾ, ಜೇಡ, ಮೀನು, ಚಿಂಪಾಂಜಿಗಳಲ್ಲಿ ಯಾವುದು ಉತ್ತಮ ದೇಹ ವಿನ್ಯಾಸವನ್ನು ಹೊಂದಿದೆ? ಏಕೆ ಮತ್ತು ಏಕಲ್ಲ? ಎಲ್ಲ ಉತ್ತಮವಾದ ದೇಹದ ವಿನ್ಯಾಸವನ್ನು ಹೊಂದಿವೆ. ಯಾಕಂದರೆ ಜೀವ ವಿಕಾಸ ಪ್ರಕ್ರಿಯೆಯಲ್ಲಿ ಹೆಚ್ಚು ಸಂಕೀರ್ಣವಾದ ದೇಹದ ವಿನ್ಯಾಸ ಹೊಂದಿರ್ತವೆ. ಆದಾಗ್ಯೂ ಹಳೆಯ ದೇಹದ ವಿನ್ಯಾಸಗಳು ಅದಕ್ಷವೆಂದಲ್ಲ. ಅಧ್ಯಯನ ಒಂದರ ಪ್ರಕಾರ ತಿಳಿ ಬಣ್ಣದ ಕಣ್ಣುಗಳಿರುವ ಮಕ್ಕಳು ತಿಳಿಗಣ್ಣಿನ ಪೋಷಕರನ್ನು ಹೊಂದಿರುತ್ತಾರೆಂದು ತಿಳಿದು ಬಂದಿದೆ. ಇದನ್ನು ಆಧರಿಸಿ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲವೇ ಅಥವಾ ದುರ್ಬಲವೇ, ಏಕೆ ಅಥವಾ ಏಕಲ್ಲ? ಮೆಂಡೆಲ್ ರವರ ಪ್ರಯೋಗದ ಪ್ರಕಾರ F1 ಸಂತತಿಯಲ್ಲಿ ಪ್ರಕಟಗೊಳ್ಳುವ ಗುಣ ಪ್ರಬಲವಾಗಿರ್ತದೆ. ತಿಳಿಗಣ್ಣ ಪೋಷಕರಿಂದ ತಿಳಿಗಣ್ಣ ಮಕ್ಕಳು ಜನಿಸೋದ್ರಿಂದ ತಿಳಿಗಣ್ಣಿಗೆ ಕಾರಣವಾದ ಗುಣ ಪ್ರಬಲ ಎಂದು ಹೇಳಬಹುದು. ನಾಯಿಯೊಂದರ ಕೂದಲು ಬಣ್ಣ ಪ್ರಬಲತೆ ಕಂಡುಹಿಡಿಯುವ ಗುರಿ ಇರುವ ಯೋಜನೆಯೊಂದನ್ನು ರೂಪಿಸಿ ಎಂದರು. ನೋಡಿ, ಕಂದು ಬಣ್ಣದ ಕೂದಲಿನ ಗಂಡು ನಾಯಿ ಮತ್ತು ಬಿಳಿ ಬಣ್ಣದ ಕೂದಲಿನ ಹೆಣ್ಣು ನಾಯಿಯೊಂದಿಗೆ ಸಂಯೋಗಿಸಿದಾಗ ಅವುಗಳಿಂದ ಉಂಟಾಗ್ತಕ್ಕಂಥ ಮರಿ F1 ಸಂತತಿಯಾಗಿರ್ತದೆ. ಇವುಗಳನ್ನು ಪುನಃ ಪರಸ್ಪರ ಸಂಯೋಗಿಸಿ F2 ಪೀಳಿಗೆಯ ಮರಿಗಳು ದೊರೆತವು. F2 ಸಂತತಿ ದೊರೆತಂಥ ಮರಿಗಳ ಕೂದಲಿನ ಬಣ್ಣಗಳ ಅನುಪಾತ ಆಧರಿಸಿ ಯಾವುದು ಪ್ರಬಲ ಮತ್ತು ಯಾವುದು ದುರ್ಬಲ ಗುಣ ಎಂದು ನಿರ್ಧರಿಸಬಹುದು. ಅಲೈಂಗಿಕ ಸಂತಾನೋತ್ಪತ್ತಿಯಿಂದ
ಭಿನ್ನತೆಗಳಿಗಿಂತ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿರುವ ಭಿನ್ನತೆಗಳು ಹೆಚ್ಚು ಸಮರ್ಥವಾಗಿರುತ್ತವೆ ಎಂದು ವಿವರಿಸಿ. ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಎರಡು ವಿಭಿನ್ನ ಗುಣಲಕ್ಷಣಗಳ ಜೀವಿಗಳ ಸಂಯೋಗಗಳು ಉಂಟಾಗ್ತವೆ. ಇದು ಪೀಳಿಗೆಯಲ್ಲಿ ಹೆಚ್ಚು ಭಿನ್ನತೆ ಉಂಟಾಗಲು ಕಾರಣ ಆಗ್ತದೆ. ಲಿಂಗಾಣುಗಳ ಉತ್ಪಾದನೆಯಾಗುವ ಸಂದರ್ಭದಲ್ಲಿ DNAಗಳು ಪುನರ್ ಸಂಯೋಜನೆಗೊಳ್ಳುವ ಮೂಲಕ ಸಮರ್ಥ ಲಕ್ಷಣಗಳು ಕಾಣಿಸ್ಕೋತವು. ಜೀವಿಯೊಂದು ಬದುಕುಳಿಯುವ ಅರ್ಹತೆ ಒದಗಿಸುವ ಭಿನ್ನತೆಗಳು ಮಾತ್ರ ಜೀವ ಸಮೂಹದಲ್ಲಿ ಉಳಿತವು. ನೀವು ಈ ಹೇಳಿಕೆಯನ್ನು ಸಮರ್ಥಿಸುತ್ತೀರಾ? ಹೌದಾದರೆ ಏಕೆ, ಇಲ್ಲವಾದರೆ ಏಕಿಲ್ಲ? ಈ ಹೇಳಿಕೆಯನ್ನು ತಕ್ಕ ಮಟ್ಟಿಗೆ ಸಮರ್ಥಿಸ್ಬೋದು. ಭಿನ್ನತೆಗಳು ಜೀವಿಯ ಬದುಕುಳಿಯಲು ಸಹಾಯ ಮಾಡ್ತವೆ, ಆದರೆ ಕೆಲವು ಜೀವಿಗಳಿಗೆ ಇದು ಅನ್ವಯವಾಗುವುದಿಲ್ಲ. ಉದಾಹರಣೆಗೆ, ನವಿಲಿನ ವರ್ಣಮಯವಾದ ಗರಿಗಳು ಅದರ ಸಂಗಾತಿ ಆಯ್ಕೆಗೆ ಸಹಾಯವಾದರೆ ಅದರ ಆಕರ್ಷಣೆ ಬಣ್ಣ ಬೇಟೆಯಾಡುವ ಪ್ರಾಣಿಗಳಿಗೆ ಅನುಕೂಲಕವಾಗಿರ್ತದೆ. ಅನೋಷಿತಿಯ ದಿಕ್ಸೂಚಿ ಎಂದರೇನು? ಸಣ್ಣ ಸಮೂಹಗಳಲ್ಲಿರುವ ಆಕಸ್ಮಿಕ ಒಡೆಗಳಿಂದ ವಂಶವಾಹಿಗಳಲ್ಲಿ ಉಂಟಾದ ವೈವಿಧ್ಯತೆಯನ್ನು ಅನೋಷಿಯ ದಿಕ್ಸೂಚಿಯತೆ ಕರೆಯಲಾಗ್ತದೆ. ಅಂಗರಚನಾ ಅಧ್ಯಯನಗಳು ಜೀವಕಾಶಿಯ ಸಂಬಂಧಗಳನ್ನು ಪತ್ತೆ ಹಚ್ಚಲು ಹೇಗೆ ಸಹಾಯವಾಗಿವೆ ವಿವರಿಸಿ. ಅಂಗರಚನಾ ಅಧ್ಯಯನಗಳು ಪ್ರತಿ ಜೀವಿಯ ಗುಂಪಿನ ಲಕ್ಷಣಗಳಲ್ಲಿ ಸಾಮ್ಯತೆ ಭಿನ್ನತೆಗಳನ್ನು ತೋರಿಸ್ತವೆ. ಇದರ ಆಧಾರದ ಮೇಲೆ ಪ್ರತಿ ಜೀವಿ ಗುಂಪಿನ ನಡುವಿನ ಜೀವಕ ಸಂಬಂಧವನ್ನು ತಿಳಿಯಬಹುದು. ಉದಾಹರಣೆಗೆ, ರಚನಾರೂಪಿ ಅಂಗಗಳು, ಕಾರ್ಯಾನುರೂಪಿ ಅಂಗಗಳು ಮತ್ತು ಪೌಳಿಕ ಅಧ್ಯಯನದಿಂದ ಜೀವಿಗಳ ಗುಂಪುಗಳ ನಡುವೆ ಜೀವಕ ಸಂಬಂಧವನ್ನು ತಿಳಿಯಲಾಗ್ತದೆ. ಅನೂಷ ದಿಕ್ಸೂಚಿ ಮತ್ತು ನಿಸರ್ಗ ಆಯ್ಕೆಗಳು ಹೊಸ ಪ್ರಭೇದ ಜೀವಿಗಳನ್ನು ಹೇಗೆ ರೂಪಿಸ್ತಾವೆ ವಿವರಿಸಿ. ಹೊಸ ಪ್ರಭೇದಗಳು ರೂಪುಗೊಳ್ಳಲು ಕಾರಣವಾದ ಸಂತಾನೋತ್ಪತ್ತಿಯ ಸಂದರ್ಭದಲ್ಲಿ ಉಂಟಾಗುವ ಭಿನ್ನತೆಗಳು, ಪ್ರಭೇದವೊಂದರಲ್ಲಿ ಉಂಟಾಗುವ ಭಿನ್ನತೆಯ ಕ್ರಮೇಣ ಅದರ ಸಮುದಾಯದ ಸಾಮ್ಯಗುಣವಾಗಿರ್ತದೆ. ಪ್ರಭೇದವೊಂದರಲ್ಲಿ ಉಂಟಾಗ್ತಕ್ಕಂಥ ಭಿನ್ನತೆ ಅದರ ಬದುಕುಳಿಕೆಗೆ ಕಾರಣವಾದರೆ ಅದನ್ನು ನಿಸರ್ಗದ ಆಯ್ಕೆ ಅನ್ನೋದು ಕರೆಯಲಾಗ್ತದೆ. ಕೆಲವು ಸಂದರ್ಭಗಳಲ್ಲಿ ಭಿನ್ನತೆಯು ಅದರ ಬದುಕುಳಿಕೆಗೆ ಕಾರಣವಾಗದಿದ್ದರೂ ವಂಶಾವಳಿಗಳಲ್ಲಾಗ್ತಕ್ಕಂಥ ಅವಗಡಗಳಿಂದ ಸಮೂಹದಲ್ಲಿ ಹೊಸ ಪ್ರಭೇದಗಳು ರೂಪುಗೊಳ್ಳುವಿಕೆಯನ್ನು ಅನೂಷೆಯ ದಿಕ್ಸೂಚಿ ಅಂತ ಕರೆಯಲಾಗ್ತದೆ. ಸಸ್ಯಗಳಲ್ಲಿ ಎತ್ತರ ಅಥವಾ ಕುಬ್ಜ ಗುಣ ವ್ಯಕ್ತವಾಗುವುದನ್ನು ವಂಶಾವಳಿಗಳು ಹೇಗೆ ನಿಯಂತ್ರಿಸುತ್ತವೆ? ಸಸ್ಯಗಳಲ್ಲಿ ಬೆಳವಣಿಗೆಯು ಹಾರ್ಮೋನುಗಳಿಂದ ಪ್ರಚೋದಿಸಲ್ಪಡ್ತದೆ. ಈ ಹಾರ್ಮೋನ್ನ ಸ್ರವಿಕೆಯು ವಂಶವಾಯುವನ್ನು ನಿಯಂತ್ರಿಸಲ್ಪಡ್ತದೆ. ಎತ್ತರಕ್ಕೆ ಕಾರಣವಾದ ವಂಶವಾಯು ಅಧಿಕ ಪ್ರಮಾಣದ ಹಾರ್ಮೋನ್ ಸ್ರವಿಸುವಂತೆ ಮಾಡುವುದರಿಂದ ಸಸ್ಯಗಳು ಎತ್ತರವಾಗಿ ಬೆಳೀತವೆ. ಕುಬ್ಜತೆಗೆ ಕಾರಣವಾದ ವಂಶವಾಯು ಕಡಿಮೆ ಪ್ರಮಾಣ ಹಾರ್ಮೋನ್ ಸ್ರವಿಸುವಂತೆ ಮಾಡುವುದರಿಂದ ಸಸ್ಯಗಳು ಗಿಡ್ಡವಾಗಿ ಬೆಳೀತವೆ. ಜೀವಿ ಒಂದು ತನ್ನ ಜೀವಿತಾವಧಿಯಲ್ಲಿ ಗಳಿಸಿಕೊಂಡ ಲಕ್ಷಣಗಳು ಜೀವಿ ವಿಕಾಸವನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ಈ ಹೇಳಿಕೆಯನ್ನು ಒಂದು ನಿರ್ದರ್ಶನದೊಂದಿಗೆ ವಿವರಿಸಿ ಅಂತ ಕಂದರು. ಜೀವ ವಿಕಾಸ ಪ್ರಕ್ರಿಯೆಯು ಜೀವಿ ಒಂದರ ವಂಶವಾಹಿಗಳಲ್ಲಿ ಕಂಡುಬರುವ ಭಿನ್ನತೆಗಳಿಂದ ನಿರ್ದೇಶಿಸಲ್ಪಡ್ತದೆ. ಗಳಿಸಿದ ಲಕ್ಷಣಗಳು ಮುಂದಿನ ಪೀಳಿಗೆಗೆ ವರ್ಗಾಯಿಸದೇ ಇರುವುದರಿಂದ ಇವು ಜೀವ ವಿಕಾಸಕ್ಕೆ ಕಾರಣವಾಗುವುದಿಲ್ಲ. ಇಲ್ಲಿಯೊಂದು ಆಕಸ್ಮಿಕವಾಗಿ ಬಾಲವನ್ನು ಕಳೆದುಕೊಂಡರೆ ಅದು ಗಳಿಸಿದ ಲಕ್ಷಣ, ಮುಂದಿನ ಸಂತತಿಗೆ ಇದು ವರ್ಗಾಯಿಸಲ್ಪಡುವುದಿಲ್ಲ. ಅಥವಾ ಇಲ್ಲಿಗಳ ಪ್ರತಿ ಸಂತತಿಯಲ್ಲಿ ಬಾಲ ಕತ್ತರಿಸುತ್ತಾ ಹೋದರೂ ಬಾಲವಿರುವ ಸಂತತಿಗೆ ಅವು ಜನ್ಮ ನೀಡ್ತಾವು. ಸರೀಸೃಪಗಳು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ ಎಂಬುದನ್ನು ಹೇಗೆ ನಿರ್ಧರಿಸಬಹುದು? ಸರೀಸೃಪಗಳ ಗುಂಪಿಗೆ ಸೇರಿದ ಕೆಲವು ಡೈನೋಸಾರ್ಗಳು ಹಾರದೇ ಇದ್ದರೂ ಗರಿಗಳನ್ನು ಹೊಂದಿದ್ದವು. ಆದರೆ ಹಕ್ಕಿಗಳು ಗರಿಗಳನ್ನು ಬಳಸಿಕೊಂಡು ಕಾಲಾನಂತರದಲ್ಲಿ ಹಾರಲು ಪ್ರಾರಂಭಿಸಿದವು. ಇದರ ಆಧಾರವಾಗಿ ಸರೀಸೃಪಗಳು ಪಕ್ಷಿಗಳ ಅತಿ ಹತ್ತಿರದ ಸಂಬಂಧಿಗಳಾಗಿವೆ ಎಂದು ಹೇಳಬಹುದು. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂತೆ ವಾರ್ಷಿಕ ಪರೀಕ್ಷೆಗೆ ಕೇಳಾಗಿರ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನಾವಳಿಗಳು. ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚೆನ್ನಾಗಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಆ್ಯಂಡ್ ಆಲ್.